ಈ ಸಲ ಹೆಚ್ಚು ಕಡಿಮೆ ಹಳೆ ಮೈಸೂರು ಭಾಗದ ಕಡೆ ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಬಿಜೆಪಿ ಹೇಗಾದ್ರೂ ಮಾಡಿ ಹಳೆ ಮೈಸೂರು ಭಾಗವನ್ನ ಕಬ್ಜಾ ಮಾಡ್ಕೊಳ್ಳೋಕೆ ತಂತ್ರವನ್ನ ಹೆಣಿತಾ ಇದೆ ಅದರಲ್ಲಿ ಹಳೆ ಮೈಸೂರು ಭಾಗಕ್ಕೆ ವಿಜೇಂದ್ರ ಅವರ ರೀಎಂಟ್ರಿ ಕೂಡ ಒಂದು ಮಂಡ್ಯದಿಂದಲೇ ವಿಜೇಂದ್ರ ಅವರ ಎರಡನೇ ಇನ್ನಿಂಗ್ಸ್ ಶುರು ಮಾಡೋಕ್ಕೆ ಯುವ ಮೋರ್ಚಾ ಸಮಾವೇಶದ ನೆಪ ಒಡ್ಡಿದೆ ಚುನಾವಣೆ ಹತ್ತಿರ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿ ಹೈಕಮಾಂಡ್ ಎಚ್ಚರಿಕೆಯ ನಡೆಯುತ್ತಾ ಇದ್ದು ರಾಜ್ಯ ಬಿಜೆಪಿ ನಾಯಕರ ವಿಚಾರದಲ್ಲಿ ಫುಲ್ ಅಲರ್ಟ್ ಆಗಿದೆ ಈ ಹಿಂದೆ ಪಕ್ಷದಲ್ಲಿ ಯಡಿಯೂರಪ್ಪ ಅವ್ರನ್ನ ಕಡೆಗಣಿಸಲಾಗಿತ್ತು ಅನ್ನೋ ಊಹಾಪೋಹ ಇದ್ದಿತ್ತು ಆದರೆ ಎಲೆಕ್ಷನ್ ಟೈಮ್ ಅಲ್ಲಿ ಎಸ್ ವೈ ಅವ್ರನ್ನ ಕಡೆಗಣಿಸ್ಲಾಗ್ತಾ ಇತ್ತು ಅನ್ನೋ ಊಹಾಪೋಹಗಳು ಕೂಡ ಇದ್ದಿತ್ತು ಆದರೆ ಈಗ ಮತ್ತೆ ಚುನಾವಣೆ ಹತ್ತಿರ ಬರ್ತಾ ಇದೆಯಲ್ಲ ಪುತ್ರ ವಿಜೇಂದ್ರಗೆ ಹೈಕಮಾಂಡ್ ಮಣೆ ಹಾಕಿದೆ ಇದು ವಿಜೇಂದ್ರ ಅವರ ಎಂಟ್ರಿ ಹಿಂದೆ ಹೈಕಮಾಂಡ್ ಕೃಪಕ ಇದೆಯಾ ಅನ್ನೋ ಪ್ರಶ್ನೆ ಇದೆ ಪ್ರಶ್ನೆಯ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ನಾಯಕನಾಗೋ ವಿಜೇಂದ್ರ ಅವರ ಆಸೆಗೆ ನೀರೇರದಂತೆ ಕಾಣಿಸ್ತಾ ಇದೆ ಓಕೆ ಬಿ ಎಸ್ ವೈ ಅವ್ರನ್ನ ಕಡೆಗಣಿಸ್ತಾರೆ ಅನ್ನೋ ಆರೋಪ ತಿಂಗಳಿಗೆ ಎರಡು ಸಲ ಕೇಳ್ತಲೇ ಇದೆ ಬಿಜೆಪಿಯಲ್ಲಿ ಅವರು ಸಿಎಂ ಪಟ್ಟದಿಂದ ಕೆಳಗಿಳಿದ ನಂತರ ಅದನ್ನ ತೇಪೆ ಹಚ್ಚೋಕೆ ವಿಜೇಂದ್ರ ಅವರ ಅಂದ್ರೆ ಬಿ ಎಸ್ ವೈ ಪುತ್ರನಿಗೆ ಹೈಕಮಾಂಡ್ ಶ್ರೀರಕ್ಷೆಯಾಗಿ ನಿಂತ್ಕೊಳ್ತಾ ಇದೆಯಾ ಅವರ ಕೃಪಕಟಾಕ್ಷೆ ಕಟಾಕ್ಷೆ ಹೆಚ್ಚಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಕೂಡ ಕೇಳ್ಬರ್ತಾ ಇದೆ ಅದೇನೇ ಇರಲಿ ಆ ಹಾಗಾದ್ರೆ ಹೇಗಿದೆ ಬಿ ಎಸ್ ವೈ ಪುತ್ರನಿಗೆ ಹೈಕಮಾಂಡ್ ಶ್ರೀರಕ್ಷೆ ನೋಡ್ತಾ ಹೋಗೋಣ ರಾಜ್ಯ ಬಿಜೆಪಿ ನಾಯಕರ ವಿಚಾರದಲ್ಲಿ ಹೈಕಮಾಂಡ್ ಬಹಳ ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದೆ ಎಚ್ಚರಿಕೆಯ ನಡೆಯನ್ನು ಇಡ್ತಾ ಇದೆ ಒಂದು ಏನೇ ಮಾಡಿದ್ರು ಕೂಡ ಯಡಿಯೂರಪ್ಪ ಅವರ ನಂತರ ಸಮರ್ಥ ನಾಯಕರನ್ನ ಹುಡುಕುವಲ್ಲಿ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಯ್ತಾ ಅಂತ ಗೊತ್ತಿಲ್ಲ ಬಿ ಎಸ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ಪಕ್ಷದಲ್ಲಿ ಗೌರವ ಮತ್ತು ಮನ್ನಣೆ ಯಡಿಯೂರಪ್ಪ ಅವ್ರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಕೂಡ ಮುಂದಿನ ಎಲೆಕ್ಷನ್ ಅಲ್ಲಿ ಅವರು ನಿಲ್ಲಿ ಅಂದ್ರೆ ನಿಲ್ಲಲ್ಲ ಅಂದ್ರು ಕೂಡ ಅವರ ಅವ್ರ ಅವ್ರದ ಆದಂತಹ ಗೌರವ ಮನ್ನಣೆ ಜೊತೆಗೆ ಅವರ ಮಗನಿಗೂ ಕೂಡ ಸಿಗುವಂತೆ ಮಾಡೋದು ಎಸ್ ವೈಗೆ ಅಗ್ರ ಗೌರವ ವಿಜೇಂದ್ರಗೆ ಮೋರ್ಚಾ ಸಮಾವೇಶಗಳ ನಾಯಕತ್ವ ಈ ಮೂಲಕ ಇಲ್ಲಪ್ಪ ನಾವು ಲಿಂಗಾಯತ ಸಮುದಾಯದ ನಾಯಕ ಮತ್ತು ಬಿಜೆಪಿಯನ್ನ ಆಡಳಿತಕ್ಕೆ ತಂದಂತಹ ಧೀಮಂತ ನಾಯಕ ಯಡಿಯೂರಪ್ಪ ಅವ್ರನ್ನ ಸೈಡಿಗಟ್ಟಿಲ್ಲ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡ್ದಂಗೆ ಕಾಣಿಸ್ತಾ ಇದೆ ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವರ ರೀ ಎಂಟ್ರಿಗೆ ವೇದಿಕೆ ಕೂಡ ಸಿದ್ಧವಾಗ್ತಾ ಇದೆ ಜೊತೆಗೆ ಯುವ ಮೋರ್ಚಾದ ಮೊದಲ ಜಿಲ್ಲಾ ಸಮಾವೇಶ ಮಂಡ್ಯದಿಂದಲೇ ಶುರು ಇದೆ ಅದು ಕೂಡ ಎಲ್ಲಾ ಮೋರ್ಚಾಗಳ ಸಮಾವೇಶಗಳಿಗೆ ವಿಜೇಂದ್ರ ಅವರೇ ಇನ್ನು ಮುಂದಕ್ಕೆ ನಿಂತ್ಕೊಳ್ತಾರೆ ಹಾಗಾಗಿ ಆ ಹಳೆ ಮೈಸೂರು ಈಗ ಮಂಡ್ಯದಿಂದಲೇ ಶುರುವಾಗ್ತಾ ಇರೋದ್ರಿಂದ ಯುವ ಮೋರ್ಚಾದ ಮೊದಲ ಜಿಲ್ಲಾ ಸಮಾವೇಶ ಮಂಡ್ಯ ಜಿಲ್ಲಾ ಆಯ್ಕೆ ಹಿಂದೆ ಹಲವು ಚುನಾವಣಾ ಲೆಕ್ಕಾಚಾರವನ್ನ ಬಿಜೆಪಿ ಹೈಕಮಾಂಡ್ ಇಟ್ಟಿದೆ ಅನ್ನೋ ಲೆಕ್ಕಾಚಾರಗಳು ಅಥವಾ ಮಾತುಗಳು ಕೂಡ ಬರ್ತಾ ಇದೆ ಏಕಾಏಕಿ ಮಂಡ್ಯದಿಂದ ಸುಮ್ಮನೆ ಶುರು ಮಾಡಿದ್ದಲ್ಲ ಮಂಡ್ಯದಿಂದ ಶುರು ಮಾಡಿಬಿಡೋಣ ಅಂತ ಅದರ ಹಿಂದೆ ರಾಜಕೀಯ ಲೆಕ್ಕಾಚಾರ ಹಲವಾರಿದೆ ಅನ್ನೋ ಮೆಸೇಜ್ ಕೂಡ ಸಿಗ್ತಾ ಇದ್ದು ಹಳೆ ಮೈಸೂರಲ್ಲಿ ನಾಯಕನಾಗೋ ಆಸೆಗೆ ಮತ್ತೆ ಜೀವ ಬಂದಂತೆ ಕಾಣಿಸ್ತಾ ಇದೆ ತಮ್ಮ ಹುಟ್ಟೂರು ಭಾಗದಲ್ಲಿ ತಂದೆ ಅವರು ನಿಂತಿದ್ದು ಶಿವಮೊಗ್ಗದ ಕಡೆ ಆದರೂ ಕೂಡ ಮಲೆನಾಡಿನ ಹೆಬ್ಬಾಗಿಲ ಕಡೆ ಆದರೂ ಕೂಡ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಮೈಸೂರು ಕಡೆಯಲ್ಲಿ ತಾನು ನಾಯಕನಾಗಿ ಬೆಳಿಬೇಕು ಅನ್ನುವಂಥದ್ದು ವಿಜೇಂದ್ರ ಅವರಿಗೆ ಆಸೆ ಇತ್ತು ಇದೀಗ ಅದಕ್ಕೆ ಮತ್ತೆ ನೀರು ಕಾಣಿಸ್ತಾ ಇದೆ ಯುವ ಮೋರ್ಚಾ ಸಮಾವೇಶ ಯಶಸ್ವಿಗೊಳಿಸಿ ವರಿಷ್ಠರ ಮೆಚ್ಚುಗೆ ಪಡೆಯೋಕ್ಕೂ ಕೂಡ ಪಣವನ್ನು ಪಟ್ಟಿದ್ದಾರೆ ನಂತರ ಹಂತ ಹಂತವಾಗಿ ಮಂಡ್ಯ ಭಾಗದಲ್ಲೇ ನೆಲೆಯೂರಕ್ಕೆ ಪ್ಲಾನ್ ಮಾಡ್ದಂಗೆ ಭಾಸವಾಗ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರದಿಂದಲೂ ಕೂಡ ತಿಂಗಳಿಗೆ ಒಂದೆರಡು ಬಾರಿ ಯಡಿಯೂರಪ್ಪ ಅವ್ರನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಮಾತುಗಳು ಕೇಳಿ ಬರ್ತಾ ಇತ್ತು ಮಾತುಗಳು ಕೇಳಿ ಬಂದಾಗ್ಲೆಲ್ಲ ಬಿಜೆಪಿ ಅದನ್ನ ತಣ್ಣಗೆ ಮಾಡೋಕೆ ಅವ್ರಿಗೆ ಒಂದೊಂದೇ ಸ್ಥಾನಗಳನ್ನ ಗೌರವವನ್ನ ಹೆಚ್ಚು ಮಾಡ್ಕೊಳ್ತಾ ಬಂತು ಇದೀಗ ಅವರ ಮಗನ ಸರದಿ ಅಂತ ಹೇಳ್ಬೋದಾ ವಿಜಯ್ ಖಂಡಿತವಾಗಿಯೂ ಕೂಡ ಈಗಾಗಲೇ ಕೆಲವು ತಿಂಗಳ ಹಿಂದೆ ಯಡಿಯೂರಪ್ಪ ಮತ್ತೆ ಅವರ ಪುತ್ರ ಅವ್ರಿಗೆ ಕಡೆಗಳನ್ನೇ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಅವರ ವಲಯದಿಂದ ಕೇಳಿ ಬರ್ತಿತ್ತು ಅನಂತರ ಈಗ ಯಡಿಯೂರಪ್ಪ ಮತ್ತು ಅಗ್ರೆ ಬರ್ತಾ ಇದ್ದಾರೆ ಯಡಿಯೂರಪ್ಪನವ್ರಂತೂ ಎಲ್ಲಾ ಸಮಾವೇಶಗಳಲ್ಲೂ ಕೂಡ ವರಿಷ್ಠರು ಬಹು ಪರಾಟ್ ಮಾಡ್ತಾ ಇದ್ದಾರೆ ಹಾಡ್ತಾ ಇದ್ದಾರೆ ಇನ್ನು ವಿಜಯೇಂದ್ರ ಅವ್ರಿಗೂ ಕೂಡ ಮಹತ್ವದ ಸ್ಥಾನಮಾನ ಕೊಟ್ಟಿದ್ದಾರೆ ಆ ಕಳೆದ ವಾರವಷ್ಟೇ ಜಿಲ್ಲಾ ಮೋರ್ಚಾ ಸಮಾವೇಶಗಳ ಸಂಚಾಲಕ ಸ್ಥಾನಮಾನವನ್ನು ಕೊಟ್ಟಿತ್ತು ಅಂದ್ರೆ ರಾಜ್ಯಾದ್ಯಂತ ಚುನಾವಣೆ ಸಮೀಪದಲ್ಲಿ ಸಮಾವೇಶಗಳನ್ನ ಆಯೋಜನೆ ಮಾಡುವ ಮೂಲಕ ಬಿಜೆಪಿ ಟ್ರೆಂಡ್ ಹೆಚ್ಚಿಸುವಂತಹ ಒಂದು ಜವಾಬ್ದಾರಿ ಈ ಒಂದು ಹಿನ್ನೆಲೆಯಲ್ಲಿ ಮೊದಲ ಮೊಟ್ಟ ಮೊದಲ ಸಮಾವೇಶ ಅವರು ಮಂಡ್ಯದಿಂದಲೇ ಆರಂಭ ಮಾಡ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತರಿಂದ ಅಂದ್ರೆ ಈ ಹಿಂದೆ ಮಂಡ್ಯ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ನಾಯಕನಾಗಿ ಬೆಳೀಬೇಕು ಅನ್ನುವಂತಹ ಹಂಬಲ ಇತ್ತು ಆ ಮಧ್ಯದಲ್ಲಿ ಅಮಿತ್ ಶಾ ಅವರು ಬಂದಾಗ ಅವ್ರಿಗೆ ಕಾರ್ಯಕ್ರಮಕ್ಕೆ ಅವಕಾಶ ಕೊಡ್ಲಿಲ್ಲ ಆ ಮೂಲಕ ಎಲ್ಲೊಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ವಿಜೇಂದ್ರ ಅವರಿಗೆ ನಿರ್ಬಂಧ ಹಾಕ್ತಾ ಹೈಕಮಾಂಡ್ ಅನ್ನುವಂತ ಚರ್ಚೆ ಅಹ್ ನಡೀತಾ ಇತ್ತು ಆದ್ರೆ ನಂತರ ಈಗ ಮತ್ತೆ ವಿಜೇಂದ್ರ ಮತ್ತು ಯಡಿಯೂರಪ್ಪನವರಿಗೆ ಸ್ಥಾನಮಾನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಮಂಡ್ಯದಿಂದಲೇ ಮತ್ತೆ ಸಮಾವೇಶ ಮಾಡ್ತಾ ಇದ್ದಾರೆ ಆ ಮೂಲಕ ಮತ್ತೆ ಮಂಡ್ಯದಲ್ಲಿ ನಾಯಕನಾಗಿ ಅನ್ನುವಂತ ಹಂಬಲವನ್ನ ಪರೋಕ್ಷವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಸಮಾವೇಶಗಳನ್ನ ಯಶಸ್ವಿಯಾಗಿ ಆಯೋಜನೆ ಮಾಡುವ ಮೂಲಕ ವರಿಷ್ಠ ಮೆಚ್ಚುಗೆ ಕೂಡ ಪಡ್ಕೊಳ್ಳೋ ಒಂದು ಪ್ರಯತ್ನದಲ್ಲಿದ್ದಾರೆ ಜೊತೆಗೆ ಈಗಾಗಲೇ ಶಿಕಾರಿಪುರದಲ್ಲಿ ಅವರ ತಂದೆ ಅವರನ್ನ ಅಭ್ಯರ್ಥಿ ಮಾಡ್ತೀವಿ ಅನ್ನುವಂತ ಘೋಷಣೆ ಮಾಡಿದ್ದಾರೆ ಹೈಕಮಾಂಡ್ ಇನ್ನೂ ಯಾವುದೇ ತೀರ್ಮಾನ ಮಾಡಿಲ್ಲ ಆದ್ರೆ ವಿಜೇಂದ್ರ ಅವರ ಆ ಮನಸ್ಸಿರುವಂತಹದ್ದು ಹಳೆ ಮೈಸೂರು ಭಾಗದ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ಮಂಡ್ಯ ಭಾಗದಲ್ಲಿ ನಿಂತುಕೊಂಡು ಗೆಲ್ಲಬೇಕು ಅನ್ನುವಂಥದ್ದು ಈ ಒಂದು ಆಸೆಗೆ ಈ ಒಂದು ಸ್ಥಾನಮಾನ ಕೊಡುತ್ತಾ ಜೊತೆಗೆ ಈ ಒಂದು ಆಸೆ ಇದೇ ಅನ್ನುವಂಥದ್ದು ಕಾಸ್ ನೋಡಬೇಕು ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಅವ್ರ ನಾಯಕನಾಗಿ ಬೆಳೀತಾರ ಇನ್ನೊಂದೇನಂತಂದ್ರೆ ಈ ಬಾರಿ ಹೈಕಮಾಂಡ್ ಅವರ ಕೃಪಾ ಕಟಾಕ್ಷ ಇದೆ ಸೊ ಎಲ್ಲವೂ ಕೂಡ ಅಂದುಕೊಂಡಂತೆ ಅವರು ಅಂದುಕೊಂಡಂತೆ ನಡೆಯುತ್ತ ಚರ್ಚೆ ನಡೀತಾ ಇದೆ ವಿದ್ಯಾ ಓಕೆಲ್ಲ ಮಾಹಿತಿ ಇನ್ನು ಇದು ಬಿಜೆಪಿ ಕಥೆಯಾಯ್ತು ಅಂತ ಹೇಳಿದ್ರೆ ಇನ್ನು ಹಾಸನದ ವಿಚಾರದಲ್ಲಿ ಇನ್ನೂ ಕೂಡ ಟಿಕೆಟ್ ನ ಕಗ್ಗಂಟು ದೊಡ್ಡದಾಗೇ ಇದೆ ಅದೊಂದು ರೀತಿ ಬಿಡಿಸಲಾಗದ ಗಂಟಾಗಿ ಪರಿವರ್ತನೆಯಾಗಿದೆ ಅಂತ ಅನಿಸ್ತಾ ಇದೆ ಒಬ್ಬೊಬ್ಬರು ಹೇಳಿಕೆ ಕೊಡ್ತಿದ್ದಾರೆ ಇನ್ನು ಕೂಡ ಜೆಡಿಎಸ್ ಕಾರ್ಯಕರ್ತರನ್ನ ಒಂದ್ ರೀತಿ ಕನ್ಫ್ಯೂಷನ್ಗೆ ತಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ಆದ್ರೂ ಭವಾನಿ ರೇವಣ್ಣ ಮಾತ್ರ ಸುಮ್ಮನೆ ಕೂತಿಲ್ಲ ಕ್ಷೇತ್ರಕ್ಕೆ ಹೋಗದೆ ಇದ್ರು ಕೂಡ ಫುಲ್ ಆಕ್ಟಿವ್ ಆಗಿಬಿಟ್ಟಿದಾರಂತೆ ರೇವಣ್ಣ ಪ್ರೆಸ್ ಮೀಟ್ ಆದ ಮೇಲೆ ಕ್ಷೇತ್ರದಿಂದ ದೂರ ಉಳಿದಿದ್ದಾರೆ ಭವಾನಿ ಅವರು ಪಕ್ಷ ಸಂಘಟನೆ ಮಾತ್ರ ಕೈ ಬಿಟ್ಟಿಲ್ವಂತೆ ಅಮ್ಮನಿಗೆ ಅವರ ಮಕ್ಕಳು ಕೂಡ ಇಬ್ಬರು ಮಕ್ಕಳು ಕೂಡ ಸಾಥ್ ಕೊಡ್ತಿದ್ದಾರೆ ಒಂದು ಕಡೆ ಸ್ವರೂಪ ಸಂಘಟನೆ ಮತ್ತೊಂದು ಕಡೆ ಭವಾನಿ ಸೈಲೆಂಟ್ ಆಪರೇಷನ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದೆ ಕಾದು ನೋಡಬೇಕು ಯಾವ್ಯಾವ ರೀತಿಯಾಗಿ ಬೆಳವಣಿಗೆಗಳಾಗತ್ತೆ ಲಾಸ್ಟ್ ಮೂಮೆಂಟ್ ನಲ್ಲಿ ಹಾಸನ ಟಿಕೆಟ್ ಯಾರಿಗೆ ಕೈ ಸೇರತ್ತೆ ಅಂತ ಹೇಳಿ ಇನ್ನು ಹಾಸನದ ಟಿಕೆಟ್ ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆಯಲ್ಲ ಕಡೆ ಭವಾನಿ ಅವರು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಸೊ ಯಾವ್ಯಾವ ರೀತಿಯಲ್ಲಿ ಪ್ಲಾನ್ಗಳಾಗ್ತಾ ಇದೆ ಹಾಸನದ ಜೆಡಿಎಸ್ ವಿಚಾರದಲ್ಲಿ ಏನ್ ಲೆಕ್ಕಾಚಾರಗಳಿದೆ ಈಗ ಸದ್ಯಕ್ಕೆ ಅಂತ ನೋಡ್ಬಿಡೋಣ ಹಾಸನಕ್ಕೆ ಹೋಗದೆ ಇದ್ರು ಕೂಡ ಪ್ರತಿನಿತ್ಯ ಹಾಸನದಲ್ಲಿ ಏನು ವಿದ್ಯಮಾನಗಳಾಗ್ತಾ ಇದೆ ಏನ್ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಕೂತಲ್ಲೇ ಎಲ್ಲಾ ವಿಚಾರಗಳನ್ನ ಕೂಡ ಕಲೆ ಹಾಕ್ತಾ ಇದ್ದಾರಂತೆ ಇನ್ನು ಪಕ್ಷದ ಮುಖಂಡರುಗಳು ಬೆಂಬಲಿಗರ ಮೂಲಕ ಕ್ಷೇತ್ರದ ಬಗ್ಗೆ ಮಾಹಿತಿಯ ಸಂಗ್ರಹ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಬೆಂಬಲಿಗರು ಅವರ ಆಪ್ತರು ಮುಖಂಡರುಗಳನ್ನ ಬಿಟ್ಟು ಸೊ ಯಾವ ಆ ಭಾಗದಲ್ಲಿ ಏನಾಗ್ತಾ ಇದೆ ಏನು ಡೆವಲಪ್ಮೆಂಟ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ಸೊ ಎಲ್ಲವನ್ನ ಕೂಡ ಅವರು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಬೆಂಬಲಿಗರಲ್ಲದೆ ಇಬ್ಬರೂ ಪುತ್ರರು ಕೂಡ ಕ್ಷೇತ್ರದ ಬಗ್ಗೆ ನಿಗಾವಹಿಸಿದ್ದಾರೆ ಸೊ ಅಬ್ವಿಯಸ್ಲಿ ಅಮ್ಮನಿಗೆ ಅಂದಮೇಲೆ ಮಕ್ಕಳು ಸಪೋರ್ಟ್ ಮಾಡೇ ಮಾಡ್ತಾರೆ ಖಂಡಿತವಾಗ್ಲು ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಕೂಡ ದೇವೇಗೌಡರು ನಿರ್ಧಾರ ಮಾಡ್ತಾರೆ ಅಂತ ಇನ್ನೂ ಕೂಡ ಅದನ್ನ ಡಿಸೈಡ್ ಮಾಡಿಲ್ಲ ಹಂಗಾಗಿ ಅಮ್ಮನಿಗೆ ಅವವಿಯಸ್ಲಿ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ಒಂದು ಕಡೆ ಇಬ್ಬರು ಪುತ್ರರು ಕೂಡ ಹೋಗ್ತಿದ್ದಾರೆ ಅಮ್ಮನಿಗಾಗಿ ಕಂಪ್ಲೀಟ್ ಆಗಿ ಕ್ಷೇತ್ರದ ಬಗ್ಗೆ ಗಮನ ಕೊಟ್ಟಿದ್ದಾರೆ ಅಂತ ಅವರಿಬ್ಬರ ಸುಪುತ್ರ ಇಬ್ಬರು ಸುಪುತ್ರರು ಕೂಡ ಸೊ ಬೆಂಬಲಿಗರ ಮೂಲಕ ಒಂದು ಕಡೆ ಪಕ್ಷ ಸಂಘಟನೆ ಆಗ್ತಾ ಇದೆ ಜನಸಂಪರ್ಕ ಮಾಡ್ತಾ ಇದ್ದಾರೆ ಸೊ ಕೂತಲೇ ಎಲ್ಲವನ್ನ ಕೂಡ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಭವಾನಿ ರೇವಣ್ಣ ಅವರು ಅನ್ನೋದು ಈ ಮುಖಾಂತರ ಗೊತ್ತಾಗ್ತಾ ಇದೆ ಇದು ಎಲ್ಲ ಕೂಡ ಚುನಾವಣಾ ತಂತ್ರಗಾರಿಕೆ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಅವರ ಪಕ್ಷದವರು ಪಕ್ಷ ಸಂಘಟನೆಯನ್ನ ಮಾಡೋದ್ರ ಮುಖಾಂತರ ಜನಸಂಪರ್ಕವನ್ನು ಮಾಡೋದ್ರ ಮುಖಾಂತರ ಸೊ ಕೂತಲ್ಲೇನೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ರೆ ಮತ್ತೆ ಆಕ್ಟಿವ್ ಇಲ್ಲ ಅನ್ನೋ ಒಂದು ಹಣೆಪಟ್ಟಿ ಬೇರೆ ಬಂದ್ಬಿಡತ್ತಲ್ಲ ಸೊ ಹಾಗಾಗಿ ಸ್ವಲ್ಪ ಆಕ್ಟಿವ್ ಇರೋ ನಾ ಟಿಕೆಟ್ ಘೋಷಣೆ ಆಗೋ ತನಕ ಅನ್ನೋ ರೀತಿಯಲ್ಲೋ ಅಥವಾ ನಿಜಕ್ಕೂ ನನಗೆ ಸಿಕ್ಕೇ ಸಿಗತ್ತೆ ಅದೇನಾದ್ರೂ ಆಗಲಿ ಅನ್ನೋ ಕಾನ್ಫಿಡೆನ್ಸ್ ನಲ್ಲಿ ಗೊತ್ತಿಲ್ಲ ಕ್ಷೇತ್ರದ ಮೇಲೆ ಹಿಡಿತಾ ಹೋಗಬಾರ್ದು ಅಂತ ಕ್ಷೇತ್ರಕ್ಕೆ ಹೋಗದೇ ಇದ್ದರೂ ಕೂಡ ಸೊ ಇಲ್ಲೇ ಕೂತ್ಕೊಂಡು ಒಂದು ಕಡೆ ಕೆಲಸವನ್ನ ಈಗಾಗಲೇ ಶುರು ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಇನ್ನೊಬ್ರು ಟಿಕೆಟ್ ಆಕಾಂಕ್ಷಿ ಸ್ವರೂಪ ಅವರು ಈಗಾಗಲೇ ಹೋಗಿ ಮತ ಕೂಡ ಇಳಿದಿದ್ದಾರೆ ಅನ್ನೋ ಲೆಕ್ಕಾಚಾರಗಳಿದೆ ಫೈನಲಿ ಯಾರಿಗೆ ಯಾವ ಟಿಕೆಟ್ ಕೊಡ್ತಾರೋ ಇಲ್ವೋ ಏನಾಗತ್ತೆ ಬಟ್ ಜೆ ಡಿ ಎಸ್ ಕಾರ್ಯಕರ್ತರಲ್ಲಂತೂ ಬಹಳ ದೊಡ್ಡ ಮಟ್ಟದ ಕನ್ಫ್ಯೂಷನ್ ಅಂತೂ ಕ್ರಿಯೇಟ್ ಆಗಿರೋದು ಸುಳ್ಳಲ್ಲ ಭಾರತ ಕ್ರಿಕೆಟ್ ತಂಡದಲ್ಲಿ ಗ್ರೂಪಿಸಮ್ ಇದೆ ಸೌರವ್ ಗಂಗೂಲಿ ಹಾಗೆ ವಿರಾಟ್ ಕೊಹ್ಲಿ ಮಧ್ಯೆ ಶೀತಲ ಸಮರ ಇದೆ ಅನ್ನೋ ಕೆಲವೊಂದಿಷ್ಟು ವಿಚಾರಗಳು ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ ಸೊ ಇದು ಹೇಳಿರೋದು ಯಾರಪ್ಪ ಅಂತ ಹೇಳಿದ್ರೆ ಬಿಸಿಸಿಐನ ಆಯ್ಕೆ ಸಮಿತಿಯ ಚೇತನ್ ಶರ್ಮಾ ಅವರು ಕೊಟ್ಟಿರುವಂತಹ ಸ್ಫೋಟಕ ಹೇಳಿಕೆ ಇದು ಟೀಮ್ ಇಂಡಿಯಾ ಕ್ರಿಕೆಟ್ ಆಟಗಾರರು ಆಡೋದಕ್ಕೆ ಸಾಕಷ್ಟು ಫಿಟ್ ಇಲ್ಲ ಆದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಫಿಟ್ ಆಗೋದಕ್ಕೆ ನಿಷೇಧಿತ ಚುಚ್ಚುಮದ್ದನ್ನು ಅವ್ರು ಬಳಸ್ತಾರೆ ಕ್ರಿಕೆಟಿಗರು ತೆಗೆದುಕೊಂಡು ಈ ಚುಚ್ಚುಮದ್ದಲ್ಲಿ ಡ್ರಗ್ಸ್ ಇದೆ ಡೋಪಿಂಗ್ ಪರೀಕ್ಷೆಯಲ್ಲೂ ಕೂಡ ಸಿಕ್ಕಾಕೊಳ್ಳಲ್ಲ ಇವರು ಅಂತ ಹೇಳಿ ಖಾಸಗಿ ವಾಹಿನಿ ನಡೆಸಿದ ರಹಸ್ಯ ಕಾರ್ಯಾಚರಣೆ ವೇಳೆ ಈ ಚೇತನ್ ಶರ್ಮಾ ಮಾತನಾಡಿದ್ದಾರೆ ಸದ್ಯ ಕ್ರಿಕೆಟ್ ಲೋಕದಲ್ಲಿ ಈ ವಿಚಾರ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿದೆ ಈ ಶುಭ್ಮನ್ ಗಿಲ್ಗೆ ಅವಕಾಶ ನೀಡುವುದಕ್ಕೆ ಕೊಹ್ಲಿ ರೋಹಿತ್ ಶರ್ಮಾ ಆಟಗಾರರಿಗೆ ಟಿ ಟ್ವೆಂಟಿ ಕ್ರಿಕೆಟ್ನಿಂದ ವಿಶ್ರಾಂತಿಯನ್ನು ಕೊಡಲಾಗಿದೆ ನಾನು ಆಯ್ಕೆ ಸಮಿತಿಯ ಮುಖ್ಯಸ್ಥನಾದ ಮೇಲೆ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶನ್ ಹಾಗೆ ದೀಪಕ್ ಹೂಡಾ ಶುಭ್ಮನ್ ಗಿಲ್ ಮತ್ತು ಇತರ ಹದಿನೈದರಿಂದ ಇಪ್ಪತ್ತು ಮಂದಿಯನ್ನ ಕರೆ ತಂದಿದ್ದೇನೆ ಅಂತ ಹೇಳಿ ಸ್ಫೋಟಕ ವಿಚಾರಗಳನ್ನ ಹೇಳಿದ್ದಾರೆ ಸೊ ಇದು ಈ ಸದ್ಯದ ಮಟ್ಟಿಗೆ ಬಿಸಿ ಬಿಸಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ